ಶಿವಮೊಗ್ಗ ಕುರುಕ್ಷೇತ್ರಕ್ಕೆ ಆಯನೂರು ಎಂಟ್ರಿ. ಈಶ್ವರಪ್ಪ ಸ್ಥಾನಕ್ಕೆ ಮಂಜುನಾಥ್ ಆಕಾಂಕ್ಷಿ. ಚಾಲಕನ ಸ್ಥಾನ ಬಿಟ್ಟುಕೊಡಿ ಅಂದಿದ್ದೇಕೆ MLC. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ಶಿವಮೊಗ್ಗ ರಾಜಕೀಯ, ಶಿವಮೊಗ್ಗ ಸಿಟಿ ವಿಧಾನಸಭಾ ಕ್ಷೇತ್ರ ತುಂಬಾನೇ ಕುತೂಹಲ. BJPಲ್ಲೂ ಅಷ್ಟೇ, ಕಾಂಗ್ರೆಸ್ಸಲ್ಲೂ ಅಷ್ಟೇ. ಕಾಂಗ್ರೆಸ್ಸಲ್ಲೂ 4-5 ಜನ ಆಸ್ಪಿರೆಂಟ್ಸು, ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಾಯ್ತಾ ಇಲ್ಲ. BJPಯಲ್ಲಿ ಸಿಂಗಲ್ ಶೇರ್ ಅಂತ ಇದ್ದ ಈಶ್ವರಪ್ಪನವ್ರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ? ಇಲ್ಲ, ಗುಜರಾತ್ ಫಾರ್ಮುಲಾ ಬಂದರೆ ಟಿಕೆಟ್ ಸಿಗಲ್ವಾ? ಗುಜರಾತ್ ಫಾರ್ಮುಲಾ ಸೈಡ್ ಗಿಡನ ಸಾಕು, ಹೊಸ ತಲೆಮಾರನ ಬೆಳೆಸ್ಬೇಕು. ಈಶ್ವರಪ್ಪ ಅವ್ರಿಗೇನಾರು ಟಿಕೆಟ್ ಕೈ ತಪ್ಪುತ್ತಾ? ಹಾಗಾದ್ರೆ ಯಾರು? ಇತ್ತೀಚೆಗಷ್ಟೇ ಡಾಕ್ಟರ್ ಧನಂಜಯ ಸರ್ಜಿ ಅವರು BJPಯನ್ನು ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾರಾ? ಈ ಬಗ್ಗೆ ಡೆಲ್ಲಿ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಈಶ್ವರಪ್ಪ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಸಿಟಿಯಲ್ಲಿ ಅತಿ ಹೆಚ್ಚು BJPಯಲ್ಲಿ ಚರ್ಚೆಯಲ್ಲಿರುವಂಥ ಕ್ಷೇತ್ರ. ಏನೊಂದು ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವ ಸ್ಥಾನವನ್ನು ಕಳ್ಕೋಬೇಕಾಯಿತು. ಆನಂತರದಲ್ಲಿ ಅದರಿಂದ ರಿಲೀಫ್ ಸಿಕ್ತು ಅಂದರೂ ಕೂಡ ಇಲ್ಲ, ಮತ್ತೊಮ್ಮೆ ಪ್ರಕರಣ ಮುಂದುವರಿತಿದೆ ಅನ್ನೋ ಸನ್ನಿವೇಶ ಬಂತು ಕೋರ್ಟ್ನಿಂದ. ಹೀಗಾಗಿ ಈಶ್ವರಪ್ಪ ಅವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ರಾ? ಇಲ್ಲ, ಮೊನ್ನೆ ಭದ್ರಾವತಿಯಲ್ಲಿ ಹೋಗ್ಬಿಟ್ಟು ಜೋರಾಗಿ BJPನ ಅರಳಿಸ್ತೀವಿ, ಕಮಲ ಅರಳಿಸ್ತೀವಿ ಅಂತೆಲ್ಲ ಮಾತಾಡಿ ಬಂದವ್ರೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವ್ರ ವಿರುದ್ಧ ಕೂಡ ತುಂಬಾ ನಾಲಿಗೆನ ಹರಿಬಿಟ್ಟಿದ್ರು, ಮಾತಾಡಿದ್ರು. ಅದವ್ರು ಮಾತಾಡೋ ಶೈಲಿ. ಆದರೆ ಈಗ ಅವ್ರ ವಿರುದ್ಧ ಇವ್ರ ವಿರುದ್ಧ ಮಾತಾಡೋಕ್ಕಿಂತ ತಮ್ಮ ಸನ್ನಿವೇಶ ಏನು ಅನ್ನೋದೇ ಗೊತ್ತಾಯ್ತಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ MLC ಆಯನೂರು ಮಂಜುನಾಥ್ ಅವರು ಏಕಾಏಕಿ ಬಾಂಬನ್ನು ಸಿಡ್ಸವ್ರೆ. ಬಹುಕಾಲದ ನನ್ನ ಸಹಚಾಲಕ, ತುಂಬ ವರ್ಷ ಜೊತೆಯಲ್ಲಿ ಟ್ರಾವೆಲ್ ಮಾಡ್ಕೊ ಬಂದಿದ್ದೀವಿ, ನೀವು ಡ್ರೈವರ್ ಆಗಿ ಸಾಕು, ನಾನು ಸ್ವಲ್ಪ ಗಾಡಿ ಓಡಿಸ್ತೀನಿ. ಆಯನೂರು ಮಂಜುನಾಥ್ ಅವ್ರಿಗೆ ಯಾವ ಏಜ್ ಫ್ಯಾಕ್ಟರ್ ಬರಲ್ಲ, ಅವ್ರಿಗಿನ್ನೂ ಏಜ್ ಇದೆ. ಹೀಗಾಗ್ಬಿಟ್ಟು ನಾನು ಅಂದರೆ ನಾನೇನು ಅವ್ರನ್ನ ಎಳೆದಾಕ್ಬಿಟ್ಟು ಅವ್ರನ್ನ ಎಳೆದು ಕೆಳಗೆ ಕೂರಿಸ್ಬಿಟ್ಟು ನಾನು ಹೋಗಿ ಅದ್ರ ಮೇಲೆ ಕೂತ್ಕೋತೀನಿ ಡ್ರೈವಿಂಗ್ ಸೀಟಲ್ಲಿ ಅಂತ ಹೇಳ್ತಿಲ್ಲ ಆಯನೂರು ಮಂಜುನಾಥ್ ಅವರು. ಆದರೆ ಶಿವಮೊಗ್ಗ ನಗರ BJPಯ ಟಿಕೆಟ್ಗೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನೋ ಸಂದೇಶವನ್ನು ಹರಿಬಿಟ್ಟಿದ್ದಾರೆ. ಒಂದ್ಸಲ ಅವ್ರು ಏನು ಹೇಳೋರು ಕೇಳ್ಕೊ ಬನ್ನಿ. ನಾನೇನು ಹೇಳ್ತೇನೆ, ನೀವು ಡ್ರೈವಿಂಗಲ್ಲಿ ಕೂತ್ಕೊಂಡಿದ್ದೀರಿ, ನೀವು ಓಡಿಸ್ತಾ ಇರೋ ಒಂದು ಸ್ವಲ್ಪ ಇದಾದರೆ ಸ್ವಲ್ಪ ನನ್ನನ್ನು ಸ್ವಲ್ಪ ಓದೋಕ್ಕೆ ಅವಕಾಶ ಕೊಡು ಅಂತ ಕೇಳಿದ್ದೇನೆ. ಬೇಡ ಅಂತ ಕೇಳಿದ್ರು, ನನಗೂ ಸ್ವಲ್ಪ ಅವಕಾಶ ಕೊಡಿ. ಡ್ರೈವಿಂಗ್ ಹೋಗ್ತಾ ಇರ್ತೀವಿ ಸ್ನೇಹಿತರು ಒಟ್ಟಿಗೆ, ನೀವು ಓಡಿಸ್ತಿರ್ತೀರಿ ಸ್ವಲ್ಪ ಆದಮೇಲೆ ಸ್ವಲ್ಪ ನನಗೂ ಸ್ವಲ್ಪ ಅವಕಾಶ ಕೊಡಿ, ನಾನು ಅದನ್ನು ಓವರ್ಟೇಕ್ ಮಾಡ್ತೇನೆ. ಏನೋ ಒಂದು ಇರ್ತದಲ್ಲ, ಅದರ ಅರ್ಥ ಮೊದಲನೇ ಡ್ರೈವಿಂಗ್ ತಪ್ಪಾಗಿದೆ ಅಂತಲ್ಲ, ಅವರ ಶೈಲಿಯಲ್ಲಿ ಅವರು ಓಡಿಸಿದ್ದಾರೆ, ನಾನು ಒಂದು ಹೊಸ ಶೈಲಿಯಲ್ಲಿ ಓಡಿಸೋಣ, ಇದನ್ನೆಲ್ಲವನ್ನು ನಿಯಂತ್ರಿಸೋಣ ಸಾಧ್ಯತೆ ಇದೆ ಅನ್ನುವಂಥ ಒಂದು ನನ್ನದೇ ಆದಂಥ ಲೆಕ್ಕಾಚಾರದಲ್ಲಿ ನಾನು ಕೇಳಿದ್ದೇನೆ. ಎಸ್ ವೀಕ್ಷಕರೇ, BJPಯಲ್ಲಿ ಸಂಸದರಾಗಿ, ಶಾಸಕರಾಗಿ, MLC ಆಗಿ, ಶಿವಮೊಗ್ಗದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ನಿರ್ವಹಿಸಿ ಆಯನೂರು ಮಂಜುನಾಥ್ ಅವರಿಗೆ BJPಯಿಂದ ಎಲ್ಲವೂ ಸಿಕ್ಕಿದೆ. ಈಗ ಆಯನೂರು ಮಂಜುನಾಥ್ ಬಂದವರು ಅಂದ್ಬಿಟ್ಟು ಈಶ್ವರಪ್ಪ ಈಸಿಯಾಗಿ ಟಿಕೆಟ್ ಬಿಟ್ಕೊಟ್ಬಿಡ್ತಾರಾ? ಅಥವಾ ಈಶ್ವರಪ್ಪ ಟಿಕೆಟ್ ಬಿಟ್ಕೊಟ್ಬಿಟ್ರು ಬಿಟ್ಕೊಟ್ರು ಅಂತ ಧನಂಜಯ ಸರ್ಜಿ ಅವ್ರು ಸುಮ್ಮನೆ ಕೂತ್ಕೊಬಿಡ್ತಾರಾ? ಈಗ ಆಯನೂರು ಮಂಜುನಾಥ್ ಹೊಸ ಆಟ ಕಟ್ಟಿದ್ದಾದ್ರೂ ಯಾಕೆ ಇದೀಗ ಶಿವಮೊಗ್ಗದಲ್ಲಿ, ಹಾಗೆ BJP ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಸುದ್ದಿ? ಆಯನೂರು ಮಂಜುನಾಥ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಇಲ್ಲ ಅವರೇ ಓಡಿಸ್ತಾರೆ, ಓಡಿಸ್ಲಿ ತೊಂದರೆ ಇಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸಪೋರ್ಟ್ ಮಾಡೋರಾಗಿದ್ದರೆ ಈ ರೀತಿ ಬಹಿರಂಗವಾಗಿ ಸುದ್ದಿಗೋಷ್ಠಿಯಲ್ಲಿ ಟಿಕೆಟ್ ವಿಚಾರವನ್ನು ಯಾಕೆ ಚರ್ಚೆ ಮಾಡಿದ್ರು? ಇಷ್ಟೇ ಆಗಿದರೆ ಪರವಾಗಿಲ್ಲ. ಆಲ್ರೆಡಿ ಶಿವಮೊಗ್ಗ ಸಿಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯನೂರು ಮಂಜುನಾಥ್ ಅವರ ಫ್ಲೆಕ್ಸ್ಗಳು ಸಾಕಷ್ಟು ಕಡೆ ಕಾಣಿಸ್ಕೊಳ್ತಾ ಇದೆ. ಈ ಬಾರಿ ಮತ್ತೆ ರೀಎಂಟ್ರಿ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಶಿವಮೊಗ್ಗ BJPಯಲ್ಲಿ ಚರ್ಚೆ ಆಗ್ತಿರೋ ಸುದ್ದಿ ಅತಿ ದೊಡ್ಡ ವಿಚಾರ. ನಾನು ಕೂಡ ಶಿವಮೊಗ್ಗ ಸಿಟಿಯಲ್ಲಿ ಜನರನ್ನು ಮಾತಾಡಿಸ್ದೆ, ಮತದಾರರು ಎಲ್ಲರೂ ಕೂಡ, ಒಂದಷ್ಟು ಜನ ಜನಸಾಮಾನ್ಯರು ಬೇಡಪ್ಪ BJP, ಸಣ್ಣ ಪುಟ್ಟ ಗಲಾಟೆ ಆದರೂ ನಿಷೇಧ ಆಗ್ನೆ, ಶಿವಮೊಗ್ಗ ಒಂಥರ ಸೆನ್ಸಿಟಿವ್ ಪ್ಲೇಸ್ ಆಗ್ಬಿಟ್ಟಿದೆ, ಜನ ಶಿವಮೊಗ್ಗ ಅಂದರೆ ಬರೀ ಹಿಂದೂ ಮುಸ್ಲಿಂ ಗಲಾಟೆ ಅಂತಾರೆ, ಯಾವ ಕಾರಣಕ್ಕೂ BJP ಬೇಡ, ಯಾರಾದ್ರು ಬರಲಿ ಅಂತ ಒಂದಷ್ಟು ಜನ, ಇಲ್ಲ BJPನೇ ಬರಬೇಕು, ಟಿಕೆಟ್ ಯಾರಿಗಾರು ಕೊಡಲಿ ಅಂತ ಒಂದಷ್ಟು ಜನ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ. ಇನ್ನೊಂದಷ್ಟು ಜನ ಅವರೇ ಯಾರು ಗೆಲ್ಲಿ ಕುಮಾರಸ್ವಾಮಿಯವರು CM ಆಗಬೇಕು ಅಂತ, ಹೀಗೆ ಎಲ್ಲ ರೀತಿಯಲ್ಲೂ ಮಾತಾಡೋರೆ. ಆದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡ್ತಾರಾ? ಅಥವಾ ಡಾಕ್ಟರ್ ಧನಂಜಯ ಸರ್ಜಿಯವರು ಇತ್ತೀಚೆಗಷ್ಟೇ ಜಾಯ್ನ್ ಆದರು, ಅವರಿಗೆ ಟಿಕೆಟಾ? ಹಾಗಾದರೆ ಏನು, ಈಶ್ವರಪ್ಪ ಅವರು ಕೂಡ ಯಾರಿಗಾರು ವರ್ಚಸ್ ಇದ್ರೆ ಮಾಡಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಂಗನ್ಬಿಟ್ಟು ಯಾರಿಗೂ ವರ್ಚಸ್ ಇಲ್ಲ, ನಾನೇ ಶಿವಮೊಗ್ಗಕ್ಕೆ ಸೂಕ್ತ ಅನ್ನೋ ಸಂದೇಶವೂ ಇರಬಹುದು. ಅಥವಾ ಟಿಕೆಟ್ ಕೈ ತಪ್ಪುತ್ತೆ, ಇನ್ನೇನು ಮಾಡೋದು, ಯಾರಿಗಾರು ಕೊಡಲಿ, ನಾನು ನಿಂತ್ಕೋತೀನಿ ಅವ್ರ ಜೊತೆಗೆ ಅನ್ನೋ ಬೇಸರದ ಹತಾಶೆಯ ಮನೋಭಾವ ಇರ್ಬೋದು. ಆದರೆ ಈ ಆಟದಲ್ಲಿ ಈಗ ಆಯನೂರು ಮಂಜುನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಶಿವಮೊಗ್ಗ ನಗರದ ರಾಜಕೀಯ, ಈ ಬಾರಿ ಚುನಾವಣೆ ಮತ್ತಷ್ಟು ರಂಗೇರೋದು ಗ್ಯಾರಂಟಿ. ಎಲ್ಲ ಒಂದು ಕಡೆ ಆಯನೂರು ಮಂಜುನಾಥ್ ಅವ್ರಿಗೆ ಯಾಕೆ ಬೇಕೀಗ
ಹೊಸ ಮುಖ ಬರಲಿ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ ಶಿವಮೊಗ್ಗ ರಾಜಕೀಯ ವಲಯದಲ್ಲಿ. ಒಟ್ಟಿನಲ್ಲಿ ಇದೀಗ ಆಯನೂರು ಮಂಜುನಾಥ್ ಏಕಾಏಕಿ ಗುಡುಗಿರೋದು ಒಂದಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು, ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.